ಹಾಯ್ ಹಲೋ ನಮಸ್ತೆ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ವಿದ್ಯ ಮಲ್ನಾಡ್. ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ನಾವು ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಯಾಕೆ ಬರುತ್ತೆ, ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ, ಎಷ್ಟು ವರ್ಷದವರೆಗೆ ಇದು ಕಾಣಿಸ್ಕೊಳ್ಳುತ್ತೆ, ಹಾಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ನಲ್ಲಿ ಸಿಗುತ್ತಾ, ಇದಕ್ಕೆ ಟ್ರೀಟ್ಮೆಂಟ್ ಎಷ್ಟು ದಿನಗಳ ಕಾಲ ತಗೊಳ್ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಈ ಒಂದು ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ರೆ, ಗೊಂದಲಗಳಿದ್ರೆ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಡಾಕ್ಟರ್ ಆನಂದ್ ಇರ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ, ಟ್ರೀಟ್ಮೆಂಟ್ ಬಗ್ಗೆ ಕೂಡ ಸವಿವರವನ್ನು ಕೊಡ್ತಾರೆ ಅಂತ ಹೇಳ್ತಾ ಮೊದಲಿಗೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಡಾಕ್ಟರ್ ಆನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ. ನಮಸ್ಕಾರ ಡಾಕ್ಟರ್. ಈಗ ಆರ್ಥ್ರೈಟಿಸ್ ಸಂಧಿವಾತ ಕೇಳ್ತಾನೆ ಇರ್ತೀವಿ, ಮೊದಲಿಗೆ ಯಾಕೆ ಬರುತ್ತೆ ಆರ್ಥ್ರೈಟಿಸ್ ಅಂತ? ಸಿ, ಆರ್ಥ್ರೈಟಿಸ್ ಅಂದರೆ ಈಗ ಜಾಯಿಂಟ್ಸಲ್ಲಿ ಆಗ್ತಕ್ಕಂಥ ಒಂದು ಪರ್ಸಿಸ್ಟೆಂಟ್ ಪೇಯ್ನ್, ಲಾಂಗ್ ಟೈಮಿಂದ ಉಂಟಾಗ್ತಕ್ಕಂಥ ಒಂದು ಊತ ಆಗಿರ್ಬೋದು ಅಥವಾ ಸ್ಟಿಫ್ನೆಸ್ ಆಗ್ತಕ್ಕಂಥದ್ದು ಅಥವಾ ಪೇಯ್ನ್ ಬರುವಂಥದ್ದು ಕಾಣಿಸ್ಕೊಂಡಾಗ ಜನರಲ್ ಆಗಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈಗೇನ್ ಈ ಥರ ಒಂದು ಇನ್ಫ್ಲಾಮೇಟ್ರಿ ಸೈನ್ಸ್ ಲಾಂಗ್ ಟೈಮಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಕಾಮನೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಏಜಿಂಗ್ ಅಂತ ಹೇಳ್ತೀವಿ. ವಯಸ್ಸಾಗ್ತಾ ಆಗ್ತಾ ಬೋನ್ಸ್ ಅವಿಯುವಂಥದ್ದು ಅಥವಾ ಕಾರ್ಟಿಲೇಜ್ ಅಂತ ಏನಿರುತ್ತೆ ಅದು ಡಿಜೆನರೇಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆ ಥರದ ಒಂದು ಡಿಜೆನರೇಟಿವ್ ಚೇಂಜಸ್ಸಿಂದ ಉಂಟಾಗ್ತಕ್ಕಂಥದ್ದು ಒಂದು ಕಾಮನೆಸ್ಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದನ್ನು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಕರಿತೀವಿ. ಸೊ ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ಕಾಸ್ ಅಂತ ಹೇಳ್ಬೋದು. ಅಂದರೆ ಅತಿ ಹೆಚ್ಚು ಜನರಲ್ಲಿ ಈ ಥರ ಒಂದು ಸವೆತದಿಂದ ಶುರುವಾಗ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಇನ್ನೊಂದು ಮುಖ್ಯವಾದಂಥ ರೀಸನ್ ಅಂದರೆ ಒಬೆಸಿಟಿ, ಅಂದರೆ ಬಾಡಿ ವೇಟ್ ಅಬ್ನಾರ್ಮಲಿ ಹೈ ಇರುತ್ತೆ. ಅಂಥವರಲ್ಲಿ ಕೂಡ ಜಾಯಿಂಟ್ ಮೇಲೆ ಹೆಚ್ಚು ಒತ್ತಡ ಬೀಳೋದ್ರಿಂದ ಏನಾಗುತ್ತೆ, ಬೇಗನೆ ಒಂದು ಪೇಯ್ನ್ ಕಾಣಿಸ್ಕೊಳ್ಳೋದು ಅಥವಾ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ನಂತರದಲ್ಲಿ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್, ಯಾವ ಒಂದು ಆಕ್ಯುಪೇಷನಲ್ಲಿ ಹೆಚ್ಚು ಒಂದು ಜಾಯಿಂಟ್ಗಳ ಮೇಲೆ ಒತ್ತಡ ಬೀಳ್ತಕ್ಕಂಥ ಕೆಲಸ ಮಾಡುವಂಥದ್ದು, ಲಾಂಗ್ ಟೈಮ್ ನಿಂತ್ಕೊಳ್ಳುವಂಥದ್ದು ಅಥವಾ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಪುಲ್ ಮಾಡುವಂಥದ್ದು, ಈ ಥರದ ಒಂದು ಕಂಟಿನ್ಯೂಸ್ ಆಕ್ಟಿವಿಟೀಸ್ ಮಾಡಿದಾಗ ಏನಾಗುತ್ತೆ, ಜಾಯಿಂಟ್ಗಳ ಮೇಲೆ ಒತ್ತಡ ಬೀಳೋದ್ರಿಂದ ಏನಾಗುತ್ತೆ, ಪೇಯ್ನ್ ಪರ್ಸಿಸ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದರಲ್ಲೇ ಬೇರೆ ಬೇರೆ ಅಂಶಗಳಿರುತ್ತೆ. ಇನ್ಫ್ಲಮೇಟರಿ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತೀವಿ, ಲೈಕ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಸಮಸ್ಯೆ ಏನಾದರೂ ಇತ್ತು ಅಂತಂದಾಗ ಅದನ್ನು ಕೂಡ ಜಾಯಿಂಟ್ಸಲ್ಲಿ ಪೇಯ್ನ್ ಬರುವಂಥದ್ದು. ಟ್ರಾಮ್ಯಾಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅಂದರೆ ಇಂಜುರಿ ಅಥವಾ ಟ್ರಾಮಾ ಏನಾದರೂ ಆಯಿತು ಅಂದರೆ ಅದರಿಂದ ಬೇಗನೆ ಒಂದು ಡಿಜೆನರೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ಬೋದು. ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್, ದೀರ್ಘಕಾಲದಿಂದ ಏನಾದರೂ ಪೌಷ್ಟಿಕಾಂಶ ಆಹಾರದ ಕೊರತೆ, ಎಸ್ಪೆಷಲಿ ಕ್ಯಾಲ್ಶಿಯಂ ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು ಅಥವಾ ವಿಟಮಿನ್ B12 ಡಿಫಿಷಿಯನ್ಸಿ, ಈ ಥರದ ಒಂದು ಫ್ಯಾಕ್ಟರ್ಸಿಂದನೂ ಆಗ್ಬೋದು. ಈಗ ನ್ಯೂಮರಸ್ ಫ್ಯಾಕ್ಟರ್ಸ್ ಇರುತ್ತೆ, ಒಬ್ಬೊಬ್ಬರಲ್ಲಿ ಒಂದು ಟೈಪ್ ಆಫ್ ಆರ್ಥ್ರೈಟಿಸ್ ಇರುತ್ತೆ, ಒಂದೊಂದು ವಿಧವಾದಂಥ ಒಂದು ಕಾರಣಗಳಿಂದ ಟ್ರಿಗರ್ ಆಗಿರುತ್ತೆ ಅಥವಾ ಒಂದೊಂದು ಏಜ್ ಗ್ರೂಪಲ್ಲಿ ಬರುವಂಥದ್ದು ಇರುತ್ತೆ. ಹೆಂಗೆ ಗೊತ್ತಾಗುತ್ತೆ ಡಾಕ್ಟರ್ ನಮಗೆ ಈಗ ಆರ್ಥ್ರೈಟಿಸ್ ಇದೆ ಅಂತ? ಅಂದರೆ ಈಗ ಈ ಕಾಲು ಬೆರಳಲ್ಲಿ ಗಂಟಾಗುತ್ತೆ ಅಂತ ಒಂದಷ್ಟು ಜನ ಹೇಳ್ತಾ ಇರ್ತಾರೆ, ಅಥವಾ ಪೇಯ್ನ್ ಇರುತ್ತೆ ಅಂತ. ಸೊ ಯಾವ ಪೇಯ್ನನ್ನು ಆಧರಿಸ್ಕೊಂಡು ನಮಗೆ ಆರ್ಥ್ರೈಟಿಸ್ ಇದೆ ಅಂತ ತಿಳ್ಕೊಂಡು ಹಾಸ್ಪಿಟಲಿಗೆ ಬರಬೇಕಾಗುತ್ತೆ? ಸೊ ಯಾವುದೇ ಒಂದು ಜಾಯಿಂಟಲ್ಲಾದರೂ ಕೂಡ ಅಷ್ಟೇ, ಸ್ಮಾಲರ್ ಜಾಯಿಂಟ್ ಅಂತ ಏನಿರುತ್ತೆ, ಫಿಂಗರ್ ಜಾಯಿಂಟ್ಸ್ ಇರ್ಬೋದು ಅಥವಾ ಕಾಲಿನ ಬೆರಳು, ಟೋ ಜಾಯಿಂಟ್ ಆಗಿರ್ಬೋದು, ಅಥವಾ ಲಾರ್ಜರ್ ಜಾಯಿಂಟ್ಸ್ ಅಂತ ಏನಿರುತ್ತೆ, ಮಂಡಿ ಅಥವಾ ಹಿಪ್ ಜಾಯಿಂಟ್ ಅಥವಾ ಶೋಲ್ಡರ್ ಜಾಯಿಂಟ್, ಯಾವುದೇ ಒಂದು ಜಾಯಿಂಟಲ್ಲಿ ಒಂದು ಪರ್ಸಿಸ್ಟೆಂಟ್ ಆಗಿ ಲಾಂಗ್ ಟೈಮಲ್ಲಿ ಒಂದು ಪೇಯ್ನ್ ಬರೋದು, ಊತ ಬರ್ತಾ ಇದೆ, ಸ್ಟಿಫ್ನೆಸ್ ಆಗ್ತಾ ಇದೆ, ಸುಮಾರು ಒಂದು ಯಾವುದೇ ಒಂದು ಮೆಡಿಸಿನ್ಸ್ ತೊಗೊಂಡಾಗ ಕಡಿಮೆ ಆಗುತ್ತೆ ಮತ್ತೆ ಶುರುವಾಗ್ತಾ ಇದೆ, ಅಂದರೆ ಒಂದು 2-3 ಮಂತ್ಸ್ ಇಂದನೂ ಪರ್ಸಿಸ್ಟೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ, ದೀರ್ಘಕಾಲದಿಂದ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಥ್ರೈಟಿಸ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಆರ್ಥ್ರೈಟಿಸ್ ರಿಲೇಟೆಡ್ ಬ್ಲಡ್ ಟೆಸ್ಟ್ ಅಂತ ಇರುತ್ತೆ. ಅದನ್ನು ಮಾಡಿದಾಗ ಅಲ್ಲಿ ಯಾವ ಒಂದು ಸಮಸ್ಯೆಯಿಂದ ಅವ್ರಿಗೆ ತೊಂದರೆ ಉಂಟಾಗಿದೆ, ಒಂದು ಕೀಲಲ್ಲಿ ತೊಂದರೆ ಆಗಿದೆ ಅಥವಾ ಒಂದು ಕೀಲಿಂದ ಹೆಚ್ಚು ಕೀಲಲ್ಲಿ ಸಮಸ್ಯೆ ಇದೆ, ಅದನ್ನೆಲ್ಲ ನೋಡಿಕೊಂಡು ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ, ನಂತರದಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಮಹದೇವಪ್ಪ ಅಂತ ದಾವಣಗೆರೆಯಿಂದ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮಗೆ ಇದು ಕಾಲು ಮೀನು ಕಂಡ ಎರಡು ಬಹಳ ನೋವು ಬರ್ತಾ ಇದೆ, ಒಂದು ಎಡಗಾಲಿಂದ ಇಮ್ಮಡಿ ಇದು ಮೀನು ಕಂಡ ಸೀದಾ ತೆಳುವಾಗಿಬಿಟ್ಟಿದೆ. ಯಾವಾಗಿಂದ ಇದೆ ಸಮಸ್ಯೆ? ಈಗ ಒಂದು ವರ್ಷದಿಂದ ಇದೆ. ಎಷ್ಟು ವಯಸ್ಸು ತಮ್ಮದು? 54 ವರ್ಷ. ಓಕೆ, ಎಲ್ಲಾದರೂ ತೋರಿಸಿದ್ದೀರಾ? ತೋರಿಸಿದ್ದೆ ಸರ್, ಅದೇನು ಉಪಯೋಗ ಆಗಿಲ್ಲ. ಓಕೆ, ಪರೀಕ್ಷೆ ಏನಾದರೂ ಮಾಡಿದಾರಾ, ಬ್ಲಡ್ ಟೆಸ್ಟ್ ಅಥವಾ ಎಕ್ಸ್ರೇ ಏನಾದರೂ? ಬ್ಲಡ್ ಟೆಸ್ಟ್ ಅವನ್ನೆಲ್ಲ ಮಾಡಿದಾರೆ ಸರ್, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಅಂದರೆ. ಓಕೆ, ನೋಡಿ, ಕಾಫ್ ಮಸಲ್ಸ್ ಅಲ್ಲಿ ಪೇಯ್ನ್ ಬರ್ತಿದೆ ಮೀನ್ ಕಂಡದಲ್ಲಿ ಅಂತ ಹೇಳ್ತಿದ್ದೀರಾ. ಸೊ ಇದರಲ್ಲಿ ಪೇಯ್ನ್ ಬರೋದಕ್ಕೆ ಭಾಳಷ್ಟು ಕಾರಣಗಳಿರುತ್ತೆ. ಮುಖ್ಯವಾದಂಥ ಕಾರಣ ಅಂದರೆ ಅದು ಏನಾಗುತ್ತೆ, ಓವರ್ ಎಕ್ಸರ್ಷನ್ ಅಂತ ಹೇಳ್ತೀವಿ, ಅಂದರೆ ಲಾಂಗ್ ಟೈಮ್ ನಿಂತ್ಕೊಳ್ಳೋದು, ನಡೆಯೋದು ಅಥವಾ ಹೆಚ್ಚು ಒತ್ತಡ ಬೀಳ್ತಕ್ಕಂಥ ಕೆಲಸ ಮಾಡೋರಲ್ಲಿ ಬರುತ್ತೆ. ಅದರಿಂದ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಕಂಡೀಷನಲ್ಲಿ ಈ ಥರ ಒಂದು ಕಾಫ್ ಮಸಲ್ಸಲ್ಲಿ ಪೇಯ್ನ್ ಕಾಣಿಸ್ಕೊಡುವಂಥದ್ದು ಇರುತ್ತೆ.
ಇನ್ನೊಂದು ಮುಖ್ಯವಾದಂಥದ್ದು ಅಂದರೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಏನಾದರೂ ಇತ್ತು ಅಂತಂದರೆ ಅದರಿಂದನೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಕಾಫ್ ಮಸಲ್ಸ್ ಪೇನ್ ಜೊತೆಗೆ ಇಮ್ಮಡಿ ನೋವು ಕೂಡ ಬರ್ತಿದೆ ಅಂತ ಹೇಳ್ತಿದ್ರೆ, ಸೊ ಇಮ್ಮಡಿ ನೋವು ಬರೋದಕ್ಕೂ ಕೂಡ ಏನಾಗುತ್ತೆ, ಆ ಬೋನಿನ ಒಂದು ಡೆನ್ಸಿಟಿ ಕಡಿಮೆ ಆದಾಗ ಅಂದರೆ ಅಲ್ಲಿ ಕ್ರಾಕ್ಸ್ ಏನಾದರೂ ಡೆವಲಪ್ ಆಯಿತು ಅಂತಂದಾಗ ಒಂದು ಇಮ್ಮಡಿ ನೋವು ಬರ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ನಿಮ್ಮಲ್ಲಿ ಪ್ರಾಬಬ್ಲಿ ಒಂದು ಕ್ಯಾಲ್ಶಿಯಮಿನ ಕೊರತೆಯಿಂದ ಆಗ್ತಾ ಇರ್ಬೋದು. ಒಂದು ಸರ್ತಿ ನೀವು ಬಂದು ಭೇಟಿ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ರಕ್ತ ಪರೀಕ್ಷೆ ಆಗಿರ್ಬೋದು ಅಥವಾ ಬೇರೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಇದ್ರ ಮೂಲಕ ಸಮಸ್ಯೆ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಒಂದು ಔಷಧಿನ ರೆಕಮೆಂಡ್ ಮಾಡ್ಬೋದು. ಓಕೆ, ಧನ್ಯವಾದಗಳು ಮಹಾದೇವಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಮತ್ತೊಬ್ರು ಕಾಲರ್ ಇಟ್ಟಿದ್ದಾರೆ, ಮಾತನಾಡಿಸ್ಬಿಡೋಣ. ಸಹನಾ ಅಂತ ಬಳ್ಳಾರಿಯಿಂದ, ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ ಮಾ. ಡಾಕ್ಟರ್ ಆನಂದ್ ಇದ್ದಾರೆ. ನಮಸ್ತೆ ಹೇಳಿ ಮಾ. ನಮ್ಮ ಅಮ್ಮ ಹಂಗೆ ಕಾಲು ಸರ್ ತುಂಬಾ. ಓಕೆ. ಅವ್ರಿಗೆ ಬಹಳ ಬದುಕ್ ಮಾಡಕ್ಕಾಗಲ್ಲ. ಓಕೆ. ಸಹನ ಅವರೇ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ ಮಾ. ಹೊರಗ್ ಬನ್ನಿ, ಹೊರಗ್ ಬಂದು ನಿಶಬ್ದ ಇರೋ ಸ್ಥಳದಲ್ಲಿ ಮಾತನಾಡಿ. ತಮ್ಮ ಪ್ರಶ್ನೆ ಕೇಳಿ. ಹೇಳಿ ಮಾ, ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೆ ಇಪ್ಪತ್ತಿರ್ಬೋದು. ಹಲೋ. ಹಲೋ. ಹಾ ಹೇಳಿ ಮಾ. ಅವ್ರಿಗೆ ಇವಾಗ ಒಂದು 55 ಇರ್ಬೋದು. ಓಕೆ. ಯಾವ ಕಡೆ ಕೀಲಲ್ಲಿ ನೋವು ಬರ್ತಾ ಇದೆ? ಎರಡು ಕಾಲಲ್ಲೂ ನೋವು ಅಂತ ಸರ್. ಅವ್ರಿಗೆ ಕಾಲು ನೋವು ಬರ್ತಿದ್ಯಾ, ಕೀಲ್ಗಳಲ್ಲಿ ನೋವು ಕಾಣಿಸ್ಕೊಳ್ತಿದ್ಯಾ? ಕೀಲ್ ನೋವು ಸರ್, ಮೊಣಕಾಲು. ಓಕೆ. ಎಲ್ಲಾದ್ರೂ ತೋರಿಸಿ ಔಷಧಿ ಏನಾದ್ರು ತಗೋತಿದ್ದಾರಾ? ಇಲ್ಲೇ ನಮ್ಮ ಪಕ್ಕದಲ್ಲಿ ಕೊಟ್ಟೂರು ಅಂತ ಒಂದೂರು ಸರ್, ಅಲ್ಲಿ ಹೋಗಿ ಮಾಡ್ಸ್ಕೊಂಡ್ ಬಂದಿದ್ರು ಅಷ್ಟೇ, ಎಲ್ಲಿ ಹೋಗಿಲ್ಲ ಅಂದ್ರೆ. ಓಕೆ. ನೋಡಿ, 55 ವರ್ಷ ಅಂತಿದ್ದೀರಾ, ಸೊ ಮಹಿಳೆಯರಲ್ಲಿ ಏನಾಗುತ್ತೆ, 40 ವರ್ಷದ ನಂತರನೇ ಸ್ವಲ್ಪ ಬೋನ್ಸ್ ಅವಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಅದರಲ್ಲೂ ಕೂಡ ಯಾರೊಂದು ಅಂದರೆ ತುಂಬ ಹೊತ್ತು ಲಾಂಗ್ ಟೈಮ್ ನಿಂತ್ಕೊಳ್ತಾರೆ ಅಥವಾ ಹೆಚ್ಚು ಹೊತ್ತು ಮಂಡಿ ಮೇಲೆ ಒತ್ತಡ ಬೀಳ್ತಕ್ಕಂಥ ಕೆಲಸ ಮಾಡ್ತಾರೆ, ಅಂಥವ್ರಲ್ಲಿ ಬೇಗನೆ ಸವಿಯುವಂಥ ಒಂದು ಸಾಧ್ಯತೆ ಇರುತ್ತೆ. ಈಗ ಆಲ್ರೆಡಿ 50 ಅಥವಾ 55 ವರ್ಷ ಅಂತಂದಾಗ ಒಂದು ಹಂತದಲ್ಲಿ ಅದು ಸವಿದಿರುತ್ತೆ, ಅದಕ್ಕೆ ಅವ್ರಿಗೆ ಪೇಯ್ನ್ ಬರ್ತಾ ಇರುವಂಥದ್ದು. ಸೊ ಇದನ್ನು ಇದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಮಾಡಿದ ನಂತರ ಅದನ್ನು ಔಷಧಿ ಮೂಲಕನೇ ಗುಣಪಡಿಸ್ಬೋದಾ ಅಥವಾ ಅದಕ್ಕೆ ಬೇರೆ ಏನು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಅಂತ ರೆಕಮೆಂಡ್ ಮಾಡ್ಬೋದು. ಒಂದು ಸತಿ ಬಂದು ಭೇಟಿ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಔಷಧಿನ ರೆಕಮೆಂಡ್ ಮಾಡ್ಬೋದು. ಓಕೆ, ಧನ್ಯವಾದಗಳು ಸಹನ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ನಾಗರಾಜು ಅಂತ ನಾಗಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜು ಅವರೇ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಕರೆ ಕಟ್ ಆಗಿದೆ. ಎಸ್ ಡಾಕ್ಟರ್, ಈಗ ವೆರಿಕೋಸ್ ವೈನ್ಸ್ಗೂ ಈ ಆರ್ಥರೈಟಿಸ್ಗೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟರ್? ಅಲ್ಲ ಸಿ, ಅದು ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ವ್ಯತ್ಯಾಸ ಉಂಟಾದಾಗ ಬರ್ತಕ್ಕಂಥ ಒಂದು ಕಂಡೀಷನ್ ಅಂತ ಹೇಳ್ತೀವಿ. ಸೊ ಆರ್ಥರೈಟಿಸ್ ಅಂದಾಗ ಇಟ್ ಈಸ್ ಪರ್ಟೈನಿಂಗ್ ಟು ದ ಜಾಯಿಂಟ್. ಆರ್ಥೋ ಅಂತಂದ್ರೆ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಜಾಯಿಂಟ್ಗಳಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಷನ್ ಲೈಕ್ ಪೇಯ್ನ್, ಸ್ವೆಲ್ಲಿಂಗ್ ಅಥವಾ ಊತ ಬರುವಂಥದ್ದು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಆರ್ಥರೈಟಿಸ್ ಸಮಸ್ಯೆ ಜೊತೆಗೆ ವೆರಿಕೋಸ್ ವೈನ್ ಸಮಸ್ಯೆ ಕೂಡ ಇರುತ್ತೆ. ಸೊ ಇದೆಲ್ಲ ಅಗೇನ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ ಅಥವಾ ಯಾವೊಂದು ಸಮಸ್ಯೆ ತೀವ್ರವಾಗಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಟ್ರೀಟ್ ಮಾಡಬೇಕಾಗುತ್ತೆ. ಇನ್ನು ಆರ್ಥರೈಟಿಸ್ ಅಲ್ಲಿ ನಾವು ಟೈಪ್ಸ್ನ ನೋಡ್ತೀವಿ ಅನ್ನೋದಾದರೆ ಯಾವ ರೀತಿಯಾಗಿ ಟೈಪ್ಸ್ ಇರುತ್ತೆ ಡಾಕ್ಟರ್? ಸಿ, ನ್ಯೂಮರಸ್ ಟೈಪ್ಸ್ ಇರುತ್ತೆ. ಕಾಮನೆಸ್ಟ್ ವೆರೈಟಿ ಅಂದರೆ ಒಂದು 5 to 6 ಟೈಪ್ಸ್ ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಆಸ್ಟಿಯೋ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್, ರೂಮೆಟರ್ ಆರ್ಥರೈಟಿಸ್, ಸೆಪ್ಟಿಕ್ ಆರ್ಥರೈಟಿಸ್ ಆ್ಯಂಡ್ ಸೋರಿಯಾಟಿಕ್ ಆರ್ಥರೈಟಿಸ್, ಈ ಥರ ಒಂದು 5 to 6 ವೆರೈಟೀಸ್ ಆಫ್ ಆರ್ಥರೈಟಿಸ್ ನೋಡ್ತೇವೆ. ಸೊ ಕಾಮನೆಸ್ಟ್ ಅಂದರೆ ಇದು ಆಸ್ಟಿಯೋ ಆರ್ಥರೈಟಿಸ್ ಆ್ಯಂಡ್ ರೂಮೆಟರ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಅಗೇನ್ ಇದೆಲ್ಲ ಅದು ಒಂದೊಂದು ಜಾಯಿಂಟ್ ಇನ್ವಾಲ್ವ್ಮೆಂಟ್ ಮೇಲೆ. ಆಸ್ಟಿಯೋ ಆರ್ಥರೈಟಿಸ್ ಅಂತ ಅಂದಾಗ ಅದು ಲಾರ್ಜರ್ ಜಾಯಿಂಟ್ಸ್ ಇನ್ವಾಲ್ವ್ ಆಗ್ತಕ್ಕಂಥದ್ದು, ನ್ಯಾಚುರಲ್ ಆಗಿ ಏಜ್ ಆಗ್ತಾ ಬರುವಂಥ ಒಂದು ವೆರೈಟಿ. ರೂಮೆಟರ್ ಆರ್ಥರೈಟಿಸ್ ಅಂತ ಬಂದಾಗ ಸ್ಮಾಲರ್ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು ಇರುತ್ತೆ, ಎಸ್ಪೆಷಲಿ ಫಿಂಗರ್ ಜಾಯಿಂಟ್ಸ್ ಆಗಿರ್ಬೋದು ಅಥವಾ ಟೋಸ್, ಕಾಲಿನ ಬೆರಳಾಗಿರ್ಬೋದು ಇಂಥ ಕಡೆ. ಈವನ್ ಗೌಟಿ ಆರ್ಥರೈಟಿಸಲ್ಲೂ ಇದೇ ಥರದ ಒಂದು ಜಾಯಿಂಟ್ ಎಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಈ ಆರ್ಥರೈಟಿಸ್ ಅನ್ನೋದು ದೀರ್ಘಕಾಲೀನ ಸಮಸ್ಯೆನಾ ಡಾಕ್ಟರ್? ಡೆಫಿನೆಟ್ಲಿ ಸಿ, ಈಗ ಒಂದು ಲಾಂಗ್ ಟೈಮಿಂದ ಅವ್ರಿಗೆ ಸಮಸ್ಯೆ ಬಂದಿದೆ ಅಂತಂದಾಗ, ಅಂದರೆ ಒಂದು 2 to 3 ಮಂತ್ಸಿಂದ ಸಮಸ್ಯೆ ಪರ್ಸಿಸ್ಟ್ ಆಗ್ತಾ ಇದೆ ಅಂದಾಗ ಒಂದು ಪರ್ಟಿಕ್ಯುಲರ್ ರೀಸನಿಂದ, ಒಂದು ಪರ್ಟಿಕ್ಯುಲರ್ ರಿಸ್ಕ್ ಫ್ಯಾಕ್ಟರ್ಸಿಂದನೇ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳೋವಂಥದ್ದೇ, ಅಂದರೆ ಅದನ್ನು ಏನಿದೆ ಆ ಡಿಸೀಸ್ ಕಂಡೀಷನ್ ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ ಮಾಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಮೈಸೂರಿನಿಂದ ಮಹೇಶ್ ಅಂತ. ನಮಸ್ತೆ ಮಹೇಶ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಆನಂದ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಇದು ಸರ್ ನಮ್ಗೆ ಮಂಡಿ ಎರಡು ಚಿಪ್ಪು, ಮಂಡಿ ಚಿಪ್ಪು, ಅದು ಮಂಡಿ ಚಿಪ್ಪು ಕೂತ್ರೆ ಹೇಳಕ್ಕಾಗಲ್ಲ ಸರ್, ಇದ್ರೆ ಕೂರಕ್ಕಾಗಲ್ಲ. ನಮ್ಮ ವಯಸ್ಸು, ನಮ್ಮ ಏಜ್ 28 ಆಗಿದೆ ಅಷ್ಟೇ, 28-29 ಆಗಿದೆ. ಓಕೆ. ಕೈ ಕಾಲೆಲ್ಲ ನೋವು, ಆಮೇಲೆ ಸುಸ್ತು, ಸಂಕಟ. ಕೂತ್ಕಂಡ್ರೆ ಸರ್, ಈಗ ಕೂತ್ಕಂಡ್ರೆ ನಾವು ಎದ್ದಿದ್ಕೋಬೇಕಾದ್ರೆ ಅದ್ನ ನೋವು ಮಂಡಿ ಚಿಪ್ಪು ಎರಡು ಕೂಡ. ಯಾವಾಗಿಂದ ಇದೆ ಸಮಸ್ಯೆ?
ಸರ್ ಇದು ಒಂದು ಟೂ ತ್ರೀ ಒಂದ್ ಎರಡು ಮೂರು ವರ್ಷದಿಂದ ಸರ್ ಅಷ್ಟೇ, ಮೊದ್ಲು ಇರ್ಲಿಲ್ಲ. ಓಕೆ, ಈಗ ಸರ್ ಅಂದ್ರೆ ನಾವು ಆಟೋ ಓಡಿಸ್ತೀನಿ ಸರ್ ನಾನು. ಓಕೆ, ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಾ? ಇಲ್ಲ ಸರ್, ಏನು ಮಾಡ್ತಿಲ್ಲ ಸರ್. ಓಕೆ ನೋಡಿ, 29 ಇಯರ್ಸ್ ಅಂತ ಹೇಳ್ತಿದ್ದೀರಾ. ಸೊ ಈಗ ಯಂಗ್ ಏಜ್ ಅಲ್ಲೇ ಬರ್ತಾ ಇದೆ ಅಂದಾಗ ಬೇರೆ ಬೇರೆ ಕಾರಣಗಳಿರುತ್ತೆ. ಇಂಜುರಿ ಏನಾದ್ರು ಆಗಿತ್ತಾ ತಮ್ಗೆ? ಇಲ್ಲ ಸರ್, ಇದೆ ಸರ್, ನಾನೇನಾದ್ರು ಆಟೋ ಓಡಿಸೋದ್ರಿಂದ ಏನಾದ್ರು ಈ ತರ ಪ್ರಾಬ್ಲಮ್ ಆಗಿದೆ ಏನು ಅಂತ ಸರ್. ಸಿ, ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಕೂಡ ಕೆಲವೊಬ್ಬರಲ್ಲಿ ತೊಂದರೆ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ನಿಮ್ಮಲ್ಲಿ ಯಾವ ಕಾರಣಕ್ಕೆ ಬಂದಿದೆ ಅಂತ ತಿಳ್ಕೋಬೇಕಾಗತ್ತೆ. ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ, ಈವನ್ ಅನುವಂಶೀಯತೆಯಿಂದ ಕೂಡ ಈ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆರ್ಥ್ರೈಟಿಸ್ ಸಂಬಂಧಪಟ್ಟಂತ ಒಂದು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ, ಜೊತೆಗೆ ಮಂಡಿದು ಒಂದು ಸ್ಕ್ಯಾನ್, ಸಿಟಿ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಿದ್ರೆ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ನಂತರ ಟ್ರೀಟ್ಮೆಂಟ್ನ ನಿಮಗೆ ರೆಕಮೆಂಡ್ ಮಾಡ್ಬೋದು. ಓಕೆ, ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಯಾವೆಲ್ಲ ರೀತಿ ಸಿಂಪ್ಟಮ್ಸ್ ಕಾಣ್ಬೋದು ನಾವು ಒಂದು ಆರ್ಥ್ರೈಟಿಸ್ ಅಲ್ಲಿ ಡಾಕ್ಟರ್? ಸರಿ, ಮುಖ್ಯವಾಗಿ ಜಾಯಿಂಟಿನ ಮೇನ್ ಫಂಕ್ಷನ್ ಅಂದರೆ ಮೂವ್ಮೆಂಟ್ ಅಂತ ಹೇಳ್ತೀವಿ, ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಸೊ ಆ ಥರದ್ದು ತುಂಬ ಜನಕ್ಕೆ ಸ್ಟಿಫ್ನೆಸ್ ಡೆವಲಪ್ ಆಗ್ತಾ ಹೋಗುತ್ತೆ, ಯಾವುದೇ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು, ಲಾಂಗ್ ಟೈಮ್ ಕೂತ್ ಎದೊಳುವಾಗ ಪೇನ್ ಬರೋದು, ಅಥವಾ ಮಂಡಿ ಭಾಗದಲ್ಲಿ, ಮಂಡಿ ಆಗಿರ್ಬೋದು ಅಥವಾ ಯಾವ ಜಾಯಿಂಟ್ ಇನ್ವಾಲ್ವ್ ಆಗಿದೆ ಆ ಜಾಯಿಂಟಲ್ಲಿ, ಎಸ್ಪೆಷಲಿ ಫಿಂಗರ್ ಜಾಯಿಂಟ್ಸಲ್ಲಿ ಆಯಿತು ಅಂತಂದಾಗ ಯಾವುದೇ ಒಂದು ವಸ್ತುನ ಗ್ರಿಪ್ ಇಟ್ಕೊಳ್ಳೋಕೆ ಕಷ್ಟ ಆಗ್ತಕ್ಕಂಥದ್ದು, ಜೊತೆಗೆ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ತುಂಬ ಜನಕ್ಕೆ ಪೇನ್ ಬರುವಂಥದ್ದು, ಅಥವಾ ಕೋಲ್ಡ್ ಕ್ಲೈಮೇಟಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇರ್ಬೋದು, ಅಥವಾ ಸ್ಟೆಪ್ಸ್ ಎತ್ತುವಾಗ ಪೇನ್ ಹೆಚ್ಚಾಗ್ತಕ್ಕಂಥದ್ದು ಇರ್ಬೋದು, ಅಥವಾ ಭಾರ ಎತ್ತುವಾಗ ಜಾಸ್ತಿ ಕಾಣಿಸ್ಕೋಬೋದು. ಈ ಥರ ಡಿಫ್ರೆಂಟ್ ಸಿಂಪ್ಟಮ್ಸ್ನ ನಾವು ನೋಡ್ತೀವಿ ಡಿಫ್ರೆಂಟ್ ವೆರೈಟಿ ಆಫ್ ಆರ್ಥ್ರೈಟಿಸಲ್ಲಿ. ಸೊ ಯಾವ ಜಾಯಿಂಟ್ ಇನ್ವಾಲ್ವ್ ಆಗಿದೆ, ಯಾವ ಏಜ್ ಗ್ರೂಪಲ್ಲಿ ಬಂದಿದೆ, ಸೊ ಇದೆಲ್ಲ ಫ್ಯಾಕ್ಟರ್ಸಲ್ಲಿ ಆ ಒಂದೊಂದು ಸಿಂಪ್ಟಮ್ಸ್ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ತಾ ಬರುತ್ತೆ. ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಆ ಭಾಗದಲ್ಲಿ ನಾವು ಆರ್ಥ್ರೈಟಿಸ್ ಸಾಮಾನ್ಯವಾಗಿ ನೋಡ್ಬೋದು ಹಾಗಾದ್ರೆ ಅಂತ, ಈ ಕೈ ಬೆರಳು, ಮಂಡಿ ಹತ್ರ ಈ ರೀತಿಯಾಗಿ? ಅದೇ ಜಾಯಿಂಟಲ್ಲೇ ಮೇಯ್ನ್ ಆಗಿ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಒಂದು ಒಬ್ಬೊಬ್ಬರಲ್ಲಿ ಒಂದು ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಮಾತ್ರ ತೊಂದರೆ ಆಗಿರುತ್ತೆ, ಒಬ್ಬೊಬ್ಬರಲ್ಲಿ ಒಂದು ಕೀಲಿಗಿಂತ ಹೆಚ್ಚು ಕೀಲಲ್ಲೂ ಕೂಡ ಬರೋದಿರುವಂಥದ್ದು ಇರುತ್ತೆ, ಮಲ್ಟಿಪಲ್ ಜಾಯಿಂಟ್ಸ್ ಅಂತ, ಅದನ್ನ ಪಾಲಿ ಆರ್ಥ್ರೈಟಿಸ್ ಅಥವಾ ಮಾನೋ ಆರ್ಥ್ರೈಟಿಸ್ ಆ ಥರ ಹೇಳ್ತೀವಿ. ಬೆಂಗಳೂರಿನಿಂದ ಕೃಷ್ಣಪ್ಪ ಅಂತ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಕೃಷ್ಣಪ್ಪ ಅವರೇ ಡಾಕ್ಟರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಸರ್ ನಾನು ಕೃಷ್ಣಪ್ಪ ಅಂದ್ಬಿಟ್ಟು ಮತ್ತಿಕೆರೆಯಿಂದ ಮಾತಾಡ್ತಿದ್ದೀನಿ. ಓಕೆ. ನನಗೆ ಮಂಡಿ ನೋವು ಇದೆ ಸರ್, ಒಂದು ಒಂದು 1 ಮಂತ್ ಇಂದ. ಸರಿ. ಅದೇನಾಗಿದೆ ಅಂತಂದ್ರೆ ತಗೊಂಡೆ ಎಲ್ಲ ಚೆಕಪ್ ಮಾಡಿಸಿದೆ, ಎಕ್ಸ್ರೇ ತೆಗೆದಿದೆ. ಓಕೆ. ಅದರಲ್ಲಿ ಎಕ್ಸ್ರೇ ಸ್ವಲ್ಪ ಜಾಯಿಂಟ್ ಪೇನ್ ಇದೆ ಅಂತಂದ್ರು. ಓಕೆ. ಒಂದು ಇಂಜೆಕ್ಷನ್ ಕೊಟ್ರು. ಸರಿ. ಕೆಲವು ಇದು ಜೆರೋಡಾಲ್ CR ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ರು. ಓಕೆ. ಅದು ತಗೊಂಡಾದ್ಮೇಲೆ ಸ್ವಲ್ಪ ದಿವಸ ಪೇನ್ ಕಡಿಮೆ ಇತ್ತು. ಓಕೆ. ಈಗ ಎಗೇನ್ ಅದು ಶುರುವಾಗಿದೆ. ಎಕ್ಸರ್ಸೈಸ್ ಮಾಡ್ತಾ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ನಿಮ್ಮ ಏಜ್ ಎಷ್ಟು ಸರ್? ನಂದು 71 ಸರ್. 71. ಓಕೆ. ಹೌದು ಸರ್. ಟೆಸ್ಟ್ ಏನಾದ್ರು ಮಾಡ್ಸಿದ್ರಾ? ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದೆ. ಓಕೆ. ಈಗ ಈ ಕಾಲು ಬಂದ್ಮೇಲೆ ಓಡಾಡಕ್ಕಾಗ್ತಾ ಇಲ್ಲ, ತುಂಬಾನೇ ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದೀನಿ. ಸ್ಕ್ಯಾನ್ ಏನಾದ್ರು ಮಾಡ್ಸಿದ್ರಾ? ಅದೇ ಸರ್, ಎಕ್ಸರ್ ತೆಗೆದ್ರೆ ಅಷ್ಟೇ, ಸ್ಕ್ಯಾನ್ ಮಾಡಿಸಿದೆ. ಎಕ್ಸರ್ ತೆಗೆಸಿದ್ದಕ್ಕೆ ಎಕ್ಸರ್ಸೈಸಲ್ಲಿ ಸ್ವಲ್ಪ ಲೈಟ್ ಆಗಿ ಬ್ರೇಕ್ ಇದೆ. ಓಕೆ. ಹಾಗೆ ಅಂತ ಅಂದ್ರು. ಇಂಜುರಿ ಏನಾದ್ರು ಆಗಿತ್ತಾ ಮಂಡಿಗೆ? ಇಲ್ಲ ಸರ್, ಇಂಜುರಿ ಏನಿಲ್ಲ ಸರ್, ಆ ಥರದ್ದು ಏನಿಲ್ಲ. ಓಕೆ. ಸೊ ನೋಡಿ, ನಿಮ್ಗೆ ಈಗ ಏಜ್ 71 ಅಂತಿದ್ದೀರಲ್ಲ. ಅದು ಅದು ಹೇಳಿದ್ರು ಡಾಕ್ಟ್ರು, ಏಜ್ ಫ್ಯಾಕ್ಟರ್ ಅದು ಯಾಕೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ. ಡೆಫಿನೆಟ್ಲಿ ನೋಡಿ, ಮೇಲ್ಸ್ ಅಲ್ಲಿ 60 ಇಯರ್ಸ್ ನಂತರ ಈ ಡಿಜನರೇಟಿವ್ ಚೇಂಜಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ನಿಮಗೆ 71 ಇಯರ್ಸ್ ಅಂತ ಅಂದಾಗ ಡೆಫಿನೆಟ್ಲಿ ಅದು ರೀಸೆಂಟ್ ಆಗಿ ಶುರು ಆಗಿದೆ ಅಂತ ಹೇಳ್ತಿದ್ದೀರಾ. ಸಿ, ಲೋಕಲಿ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಇಂದ ಟೆಂಪ್ರರಿ ಆಗಿ ಪೇನ್ ಸಬ್ಸೈಡ್ ಆಗ್ಬೋದು, ಬಟ್ ಮತ್ತೆ ಶುರುವಾಗಿದೆ ಅಂತ ಹೇಳ್ತಿದ್ದೀರಾ. ಸೊ ಇದೇ ಒಂದು ಟೈಮಲ್ಲಿ ಮೆಡಿಸಿನ್ಸ್ ಮೂಲಕನೂ ಅದೇನು ಡಿಜನರೇಷನ್ ಆಗ್ತಾ ಇದೆ ಅದನ್ನು ನಿಧಾನ ಮಾಡಿ ಇರುವಂಥ ಒಂದು ಸ್ಟ್ರಕ್ಚರ್ ಸ್ಟ್ರೆಂಥನ್ ಆಗ್ತಾ ಬಂದರೆ ಡೆಫಿನೆಟ್ಲಿ ಗ್ರ್ಯಾಜುವಲಿ ನಿಮಗೆ ಪೇನ್ ಕೂಡ ಸಬ್ಸೈಡ್ ಆಗುತ್ತೆ. ಈವನ್ ಕ್ಯಾಲ್ಶಿಯಂ ಡಿಫಿಷಿಯನ್ಸೀಸ್ ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಅಂದರೆ ಅದು ಆ ಥರದ ಒಂದು ಸಪ್ಲಿಮೆಂಟ್ಸ್ ಕೂಡ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಮೂಲಕ ಈ ಥರ ಒಂದು ಡಿಜನರೇಟಿವ್ ಕಂಡೀಷನ್ಸ್ಗೆ ಆದಷ್ಟು ಬೇಗನೆ ಒಂದು ಅದನ್ನು ಪ್ರೋಗ್ರೆಸ್ ಆಗದೇ ಇರೋ ಥರ ಆಗಿರ್ಬೋದು ಅಥವಾ ಇರೋವಂಥ ಒಂದು ಸ್ಟ್ರಕ್ಚರ್ ಸ್ಟ್ರೆಂಥನ್ ಮಾಡೋ ಥರ ಒಂದು ಮೆಡಿಸಿನ್ಸ್ ಇರುತ್ತೆ, ಅದನ್ನ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಒಂದ್ಸತಿ ನೀವು ಬಂದು ಭೇಟಿ ಮಾಡಿದ್ರೆ ಆದಷ್ಟು ಬೇಗನೆ ನಿಮಗೆ ಪೇನ್ ಕೂಡ ಸಬ್ಸೈಡ್ ಆಗುತ್ತೆ, ಬಟ್ ಕಂಡೀಷನ್ ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಹರಿಹರದಿಂದ ಮೂರ್ತಿ ಅಂತ. ನಮಸ್ತೆ ಮೂರ್ತಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಆನಂದ್ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್, ನನಗೆ ವೆರಿಕೋಸ್ ಇದೆ ಸ್ವಲ್ಪ, ಇದರಿಂದ ತೊಡೆ ಅಂತ ಕೆಳಗಡೆ ಭಾಗವರೆಗೂ. ಸರಿ. ಜಾಯಿಂಟ್ ಪೇನ್ ಇದೆ ಸ್ವಲ್ಪ, ಭಾರಿ ನೋವು ಜಾಯಿಂಟ್. ಯಾವಾಗಿಂದ ಇದೆ ಸಮಸ್ಯೆ ಸರ್? ಅಲ್ಲೇ ಒಂದು ಬಹಳ ದಿನ ಆಯ್ತಾರ, ಅದ್ರ ನೋವು ಬಂದು ಬರ್ಬೇಕು ಬರ್ಬೇಕು ಅಂತ ಏನು ಆಗ್ತಾ ಇಲ್ಲ. ಎಷ್ಟು ವಯಸ್ಸು ತಮ್ದು? ಸರ್ ನನಗೆ 40. ಓಕೆ.
ನೋಡಿ, ಈಗ ವೆರಿಕೋಸ್ ವೈನ್ಸ್ ಇದೆ ಮತ್ತೆ ಜಾಯಿಂಟ್ ಅಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಎರಡು ಕಂಡೀಷನ್ ಇದ್ದಾಗ ಏನಾಗುತ್ತೆ, ಇನ್ನು ಬೇಗನೆ ಒಂದು ಸಿಂಪ್ಟಮ್ಸ್ ಇಂಟೆನ್ಸಿಫೈ ಆಗುತ್ತೆ, ಜೊತೆಗೆ ಡಿಸೀಸ್ ಕಂಡೀಷನ್ ಕೂಡ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ವೆರಿಕೋಸ್ ವೈನ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಈವನ್ ಜಾಯಿಂಟ್ಸ್ ಬೇಗನೆ ವೀಕ್ ಆಗ್ತಕ್ಕಂಥದ್ದು ಸವಿಯುವಂಥ ಸಾಧ್ಯತೆ ಇರ್ಬೋದು, ಅಥವಾ ನಿಮಗೆ ಬೇರೆ ಇನ್ಫ್ಲಮೇಷನ್ ಏನಾದರೂ ಆಗಿತ್ತು, ರೂಮಟಾಯ್ಡ್ ಆರ್ಥ್ರೈಟಿಸ್ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಅದನ್ನು ಇನ್ನೂ ಬೇಗನೆ ಒಂದು ಕಾಂಪ್ಲಿಕೇಶನ್ಸ್ ಅಂತಕ್ಕೆ ತಲುಪ್ತಕ್ಕಂಥ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಒಂದ್ಸತಿ ಬಂದು ಭೇಟಿ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಥ್ರೈಟಿಸ್ ಪ್ರೊಫೈಲ್ ಟೆಸ್ಟ್ ಆಗಿರ್ಬೋದು ಅಥವಾ ವೆರಿಕೋಸ್ ವೈನ್ಸ್ಗೆ ಸಂಬಂಧಪಟ್ಟಂತ ಟೆಸ್ಟ್ ಇರುತ್ತೆ, ಸ್ಕ್ಯಾನ್ ಇರುತ್ತೆ, ಡಾಕ್ಟರ್ ವಿನೋಗ್ರಫಿ ಅಂತ, ಅದನ್ನು ಮಾಡಿಸಿ ನಂತರ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮೂರ್ತಿ ಅವರೇ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ತುಮಕೂರಿನಿಂದ ಸತ್ಯನಾರಾಯಣ ಅಂತ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಪ್ರಶ್ನೆ ಕೇಳಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್, ನನಗೆ ಆಕ್ಸಿಡೆಂಟ್ ಆಗಿತ್ತು. ಓಕೆ. ಮಣ್ಕಾಲ್ ಕೆಳಗಡೆ ಇದಕ್ಕೆ ಆಪರೇಷನ್ ಮಾಡಿ ಪ್ಲೇಟ್ ಹಾಕಿದ್ರು. ಸರಿ. ಪಾದ ತುಂಬಾ ಊತ ಬಂದ್ಬಿಟ್ಟಿದೆ ಸರ್. ಯಾವಾಗಿಂದ ಇದೆ ಸರ್? ಒಂದ್ ತಿಂಗಳಾಯ್ತು ಆಪರೇಷನ್ ಆಗಿ. ಓಕೆ. ಈಗ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ, ಓಡಾಡ್ತಿದ್ದೀರಾ? ಬೆಡ್ ರೆಸ್ಟ್ ಅಲ್ಲಿ ಇದ್ದೀನಿ ಸರ್. ಓಕೆ. ಮತ್ತೆ ಹೋಗಿ ಚೆಕಪ್ ಮಾಡಿಸಿದ್ರಾ? ಅದೇ ಒಂದ್ಸಲಿ ಹೋಗಿದ್ದೆ, ಸ್ಕ್ಯಾನ್ ಮಾಡಿದ್ರು. ಓಕೆ. ಸ್ಕ್ಯಾನ್ ಮಾಡಿ ಪರವಾಗಿಲ್ಲ, ಇನ್ನ ನೀವು 3 ತಿಂಗಳು ಇರಬೇಕು ಬೆಡ್ ರೆಸ್ಟ್ ಅಂದ್ರು. ಓಕೆ. ಬಟ್ ಪಾದನು ಬೆರಳುಗಳು ತುಂಬಾ ಊತ ಜಾಸ್ತಿ. ಎರಡು ಪಾದದಲ್ಲಿ ಆಗಿದೆ ಅಥವಾ ಒಂದ್ ಕಡೆ? ಇಲ್ಲ, ಒಂದೇ ಒಂದು. ಓಕೆ. ಎಡಗಾಲು ಸರ್. ಓಕೆ. ನಿಮ್ಮ ಏಜ್ ಎಷ್ಟು? ನಮ್ದು 52 ಸರ್. ಓಕೆ. ನೋಡಿ, ಕೆಲವೊಮ್ಮೆ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಕೆಲವೊಬ್ಬರಲ್ಲಿ ಈ ಥರ ಒಂದು ಸ್ವೆಲ್ಲಿಂಗ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ನೋಡಿ, ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಅಥವಾ ಫುಟ್ನ ಸ್ವಲ್ಪ ಎಲಿವೇಟ್ ಆಗಿ ಇಟ್ಕೊಳ್ಳೋದು ಅದೆಲ್ಲ ಮಾಡಿ, ಸ್ವಲ್ಪ ದಿವಸ ಕಡಿಮೆ ಆಯಿತು ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಬಂದು ಭೇಟಿ ಮಾಡಿ. ಈ ಥರದಕ್ಕೂ ಸ್ಪೆಸಿಫಿಕ್ ಮೆಡಿಸಿನ್ಸ್ ಇರುತ್ತೆ, ಅದನ್ನ ಮೂಲಕನೂ ಆದಷ್ಟು ಆ ಸ್ವೆಲ್ಲಿಂಗ್ನೆಲ್ಲ ಕಡಿಮೆ ಮಾಡೋ ಥರ ಹೆಲ್ಪ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸತ್ಯನಾರಾಯಣ ಅವರೇ ಕರೆ ಮಾಡೋದಕ್ಕೆ. ಇನ್ನು ಡಾಕ್ಟರ್, ಈ ಆರ್ಥ್ರೈಟಿಸ್ ಬಗ್ಗೆ ಮಾತನಾಡಬೇಕಾದ್ರೆ ಏಜ್ ಕೂಡ ಇದಕ್ಕೆ ಪ್ರಾಮುಖ್ಯತೆ ವಹಿಸಿರುತ್ತೆ, ಅಂದರೆ ಈ ಏಜ್ ಅವ್ರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ಥರ ಏನಾದರೂ ಇರುತ್ತಾ ಹೇಗೆ ಅಂತ? ಸೊ ಕಾಮನ್ಲಿ ಮುಂಚೆ ಎಲ್ಲ ಒಂದು ಏಜ್ ರಿಲೇಟೆಡ್ ಡಿಸಾರ್ಡರ್ ಅಂತಲೇ ಹೇಳ್ತಿದ್ವಿ, ವಯಸ್ಸಾದಮೇಲೆ ಬರೋದು, 40 ಇಯರ್ಸ್ ನಂತರ, 45 ಇಯರ್ಸ್ ನಂತರ ಅಂತ. ಸೊ ಇವಾಗ ಯಾವುದೇ ಥರ ಒಂದು ಏಜ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಬಟ್ ಇನ್ ಜನರಲ್ ಆಗಿ ಇನ್ಸಿಡೆಂಟ್ಸ್ನ ನಾವು ನೋಡೋದಾದರೆ ಮಿಡ್ಲ್ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಬರ್ತಾ ಇದೆ ಇವಾಗಿನ ಒಂದು ಕರೆಂಟ್ ಸಿಚುವೇಷನಲ್ಲಿ. ಪ್ರಾಬಬ್ಲಿ ಬಿಕಾಸ್ ಆಫ್ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅಂದರೆ ಹೆಚ್ಚಾಗಿ ಜಾಯಿಂಟ್ಗಳ ಮೇಲೆ ಒತ್ತಡ ಬಿಡುವಂಥ ಕೆಲಸ ಮಾಡುವಂಥದ್ದು, ಕೆಲಸ ಮಾಡಿ ಸೊ ಹೆವಿ ವರ್ಕ್ ಮಾಡೋದು ಆಗಿರ್ಬೋದು, ಕಂಟಿನ್ಯೂಸ್ ವರ್ಕ್ ಮಾಡುವಂಥದ್ದು, ಅಥವಾ ಸರಿಯಾದಂಥ ಒಂದು ಆಹಾರದ ಒಂದು ಪದ್ಧತಿ ಫಾಲೋ ಮಾಡದೇ ಇರೋದು, ಫಾಸ್ಟ್ ಫುಡ್ ಆಗಿರ್ಬೋದು, ಅಥವಾ ಒಂದೇನು ಹೇಳ್ತೀರ ಒಂದು ಹೆಚ್ಚು ಒಂದು ಲೋ ಕ್ಯಾಲರಿ ಫುಡ್ ತಗೊಳ್ಳುವಂಥದ್ದು ಇರ್ಬೋದು, ಈ ಥರದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಬೇಗನೆ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ, ಪ್ಲಸ್ ಬೋನ್ ಅಥವಾ ಈ ಕಾರ್ಟಿಲೇಜ್ ಟಿಶ್ಯೂಸ್ ಅವಿಯುವಂಥ ಒಂದು ರಿಸ್ಕ್ ಕೂಡ ಇರುತ್ತೆ, ಎಷ್ಟೋ ಜನಕ್ಕೆ ಪ್ರೋಟೀನ್ ಡಿಫಿಷಿಯನ್ಸಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಬೇಗನೆ ಒಂದು ಆರ್ಥ್ರೈಟಿಸ್ ಸಮಸ್ಯೆ ಕಾಣಿಸ್ಕೊಡುವಂಥದ್ದು ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಜಾಯಿಂಟಿನ ಒಂದು ಇನ್ವಾಲ್ವ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಒಂದು ಫ್ರೀಕ್ವೆಂಟ್ ಆಗಿ ಏನಾಗುತ್ತೆ, ಜಾಯಿಂಟ್ಗಳ ಮೇಲೆ ಒತ್ತಡ ಬೀಳಿದಾಗ ಬೇಗನೆ ಅದು ಸವಿಯುವಂಥದ್ದು, ವೀಕ್ ಆಗ್ತಕ್ಕಂಥದ್ದು, ಅಥವಾ ಈ ಥರ ಆಟೋ ಇಮ್ಯೂನ್ ಡಿಸೀಸ್ ಕಂಡೀಷನ್ ಲೈಕ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅಥವಾ ಬೇರೆ ಎಷ್ಟೋ ಜನಕ್ಕೆ ಈವನ್ ಇಡಿಯೋಪಥಿಕ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ವಿತೌಟ್ ನೋನ್ ರೀಸನ್, ಅಂದರೆ ಎಲ್ಲ ಥರದ ಒಂದು ಬ್ಲಡ್ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ, ಎಕ್ಸ್ರೇ ಆಗಿರ್ಬೋದು, ಸ್ಕ್ಯಾನ್ ಆಗಿರ್ಬೋದು, ಅದು ಕೂಡ ಜಾಯಿಂಟ್ಸಲ್ಲಿ ಪೇಯ್ನ್ ಬರ್ತಾ ಇರುತ್ತೆ. ಸೊ ಇದೆಲ್ಲದೂ ಕೂಡ ಆಟೋ ಇಮ್ಯೂನ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಬರ್ತಕ್ಕಂಥದ್ದು ಇರುತ್ತೆ. ಸೊ ಹೀಗೆ ನ್ಯೂಮರಸ್ ಫ್ಯಾಕ್ಟರ್ಸ್ ಇರುತ್ತೆ, ಐಡೆಂಟಿಫೈ ಮಾಡಬೇಕು. ಈಗ ಈ ನಿಂತ್ಕೊಂಡು ಕೆಲಸ ಮಾಡಿರೋರಿಗೆ ಅಥವಾ ಜಾಸ್ತಿ ಕುತ್ಕೊಂಡೇ ಕೆಲಸ ಮಾಡೋರಿಗೆ ಬೇರೆ ಆಪ್ಷನ್ ಇರಲ್ಲ ಡಾಕ್ಟರ್. ಸೊ ಈಗ ಆರ್ಥ್ರೈಟಿಸ್ ಇಂದ ನೀವು ತಪ್ಪಿಸ್ಕೊಳ್ಬೇಕು, ಬೇರೆ ಆಲ್ಟರ್ನೇಟಿವ್ ಐಡಿಯಾ ಕೂಡ ನಾವು ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ಬೋದು ಡಾಕ್ಟರ್? ಒಂದ್ ವೇಳೆ ಅವರಲ್ಲಿ ಬಾಡಿ ವೇಟ್ ಏನಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗುತ್ತೆ, ಅದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದಲ್ಲೇ ಸಿ ಡೆಫಿನೆಟ್ಲಿ ಒಂದು ಸೆಡೆಂಟ್ರಿ ಲೈಫ್ ಇದ್ದವರಲ್ಲಿ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಫ್ರೀಕ್ವೆಂಟ್ ಆಗಿ ಅಟ್ಲೀಸ್ಟ್ 2 ಅವರ್ಸ್ ಅಥವಾ 3 ಅವರ್ಸ್ ಒಂದು ಸ್ವಲ್ಪ ವಾಕ್ ಮಾಡೋದು ಅಥವಾ ಗ್ಯಾಪ್ ತಗೊಳ್ಳೋದು, ಕಂಟಿನ್ಯೂಸ್ ಕುತ್ಕೊಳ್ಳೋದನ್ನ ಅವಾಯ್ಡ್ ಮಾಡುವಂಥದ್ದೇ ಆಗಿರ್ಬೋದು. ಕೆಲವೊಬ್ಬರಲ್ಲಿ ಎಲ್ಲ ಥರದ ಒಂದು ನಾರ್ಮಲ್ ಇದ್ದು ಕೂಡ ಪೇನ್ ಶುರು ಆಗಿರ್ಬೋದು. ಅಂದರೆ ಎಲ್ಲಾವುದು ಆಕ್ಯುಪೇಷನಲ್ ಫ್ಯಾಕ್ಟರ್ಸಿಂದನೇ ಆಗುತ್ತೆ ಅಥವಾ ಲೈಫ್ ಸ್ಟೈಲಿಂದನೇ ಬರುತ್ತೆ ಅಂತಲ್ಲ, ಈವನ್ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿ ಬರ್ಬೋದು, ಸ್ಟ್ರೆಸ್ ಇಂಡ್ಯೂಸ್ ಆಗಿ ಬರ್ಬೋದು. ಸೊ ಆ ಥರ ಏನಾದ್ರು ಸಮಸ್ಯೆ ಕಾಣಿಸ್ಕೊಳ್ತು ಅಂದಾಗ ಅರ್ಲಿ ಸ್ಟೇಜಲ್ಲೇ ಬಂದಾಗ ಪರ್ಮನೆಂಟಾಗಿ ಅದನ್ನ ಗುಣಪಡಿಸ್ಬೋದು. ಅಂದರೆ ಸಟನ್ ಸ್ಟೇಜಲ್ಲಿದ್ದಾಗ ಮೆಡಿಸಿನ್ಸ್ ಮೂಲಕನೇ ಅದನ್ನ ಗುಣಪಡಿಸ್ಬೋದು, ಕೊನೆ ಹಂತಕ್ಕೆ ತಲುಪಿದಾಗ ಮಾತ್ರ ಅದಕ್ಕೆ ಆಪರೇಷನ್ ಮಾಡಿಸುವಂಥ ಅನಿವಾರ್ಯತೆ ಬರ್ಬೋದು. ಸೊ ಹಾಗಾಗಿ ಪೇನ್ ಕಿಲ್ಲರ್ ಯೂಸ್ ಮಾಡೋದು ಅಥವಾ ಟೆಂಪ್ರರಿ ರಿಲೀಫ್ ಆರ್ಟ್ ಈಟ್ ಅಪ್ಲಿಕೇಶನ್ ಅಥವಾ ಆರ್ಟ್ ಫೋಮೆಂಟೇಷನ್ ಅಂತ ಹೇಳ್ತೀವಿ, ಈ ಥರದ್ದೆಲ್ಲ ಅದಕ್ಕಿಂತ ಒಂದು ಪ್ರಾಪರ್ ಮೆಡಿಕೇಷನ್ಸ್ ಆಗಿರ್ಬೋದು, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಇದೆಲ್ಲ ಮಾಡಿಕೊಂಡ್ರೆ ಸಮಸ್ಯೆನ ಬೇಗನೆ ಕಂಟ್ರೋಲ್ಗೆ ತರ್ಬೋದು, ಪರ್ಮನೆಂಟ್ಗೂ ಕೂಡ. ಈಗ ಡಾಕ್ಟರ್, ಈ ಆಕ್ಸಿಡೆಂಟ್ಸ್ ಎಲ್ಲ ಆದಾಗ ಜಾಯಿಂಟ್ಸ್ಗೂ ಒಂದಷ್ಟು ಪೇಯ್ನ್ ಬಿದ್ದಿರುತ್ತೆ, ಸೊ ಅದಕ್ಕೂ ಆರ್ಥ್ರೈಟಿಸ್ಗೂ ಏನಾದರೂ ಸಂಬಂಧ ಇದೆಯಾ? ಆ ಪೇಯ್ನಿಂದನೂ ಕೂಡ ಆರ್ಥ್ರೈಟಿಸ್ ಬರ್ಬೋದಾ ಹೇಗೆ ಅಂತ?
ಅದು ಇಂಜುರಿ ಟ್ರಿಗರ್ ಡಿಜನರೇಷನ್ ಅಂತ ಹೇಳ್ತೀವಿ. ಆ ಥರ ಏನಾದ್ರು ಬೋನ್ ಸರಿಯಾದಂಥ ಒಂದು ಫ್ರ್ಯಾಕ್ಚರ್ ಆಗಿ ಸರಿಯಾಗಿ ಇಲಪ್ ಆಗಿಲ್ಲ, ಮಾಲ್ಯೂನಿಯನ್ ಆಫ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಸೊ ಆ ಥರದ ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಪೇನ್ ಶುರು ಆಗ್ಬೋದು ಅಥವಾ ಜಾಯಿಂಟ್ ವೀಕ್ ಆಗ್ತಕ್ಕಂಥದ್ದು ಇರ್ಬೋದು. ಸೊ ಜಾಯಿಂಟ್ ಮೇಲೆ ಹೆಚ್ಚು ಪ್ರೆಷರ್ ಉಂಟಾಗಿ ಅದರಿಂದ ಆರ್ಥರೈಟಿಸ್ ಸಮಸ್ಯೆ ಕೆಲವೊಬ್ಬರಲ್ಲಿ ನೋಡ್ತಕ್ಕಂಥದ್ದಿರುತ್ತೆ. ಸೊ ಅದು ಒನ್ ಆಫ್ ದ ರೀಸನ್ ಅಂತ ಹೇಳ್ತೀವಿ. ಬಟ್ ಎಲ್ಲರಲ್ಲೂ ಆಗಲೇಬೇಕಂತಲ್ಲ, ಪ್ರಾಬಬ್ಲಿ ಎಷ್ಟೋ ಜನಕ್ಕೆ ಈವನ್ ಓಲ್ಡ್ ಇಂಜುರೀಸ್ ಏನಾಗಿರುತ್ತೆ ಅದು ಹೀಲಪ್ ಆಗಿ ಮತ್ತೆ ಸರ್ಟನ್ ಇಯರ್ಸ್ ನಂತರ ಅದೇ ಜಾಗದಲ್ಲಿ ಪೇನ್ ಶುರು ಆಗುತ್ತೆ. ಸೊ ಅದು ಎಲ್ಲ ಒಂದ್ ಕಡೆ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. ಈ ಆರ್ಥರೈಟಿಸ್ ಗೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆಯಾ ಡಾಕ್ಟರ್? ಹೆಂಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅವ್ರಿಗೂ ಕೂಡ ಬರ್ಬೋದು, ಅವ್ರ ಮುಂದಿನ ಪೀಳಿಗೆ ಅವ್ರಿಗೆ ಹೇಗೆ ಅಂತ? ಸರ್ಟನ್ ಕೇಸ್ ಅಲ್ಲಿ ಡೆಫಿನೆಟ್ಲಿ ಆಸ್ಟಿಯೋಆರ್ಥರೈಟಿಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಅಲ್ಲಿ ಸ್ಟ್ರಾಂಗ್ ಹಿಸ್ಟ್ರಿ ಇತ್ತು ಅಂತಂದಾಗ ಬರುವಂತದಿರ್ಬೋದು, ಅಥವಾ ಜೆನೆಟಿಕಲಿ ಯಾರ್ದು ಕಾರ್ಟಿಲೇಜ್ ಟಿಶ್ಯೂ ವೀಕ್ ಇರುತ್ತೆ ಅಂತವ್ರಲ್ಲಿ ಒಂದು ಸಮಸ್ಯೆ ಉಂಟಾಗ್ತಕ್ಕಂಥದ್ದಿರ್ಬೋದು, ಅಥವಾ ಆಂಕೋಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ ಬ್ಯಾಕ್ ಪೇನ್ ಅಂತ ಒಂದು ಕಂಡೀಷನ್. ಸೊ ಅಂಥವ್ರಲ್ಲಿ ಕೂಡ ಬರೋದು, ಅಥವಾ ಜೆನೆಟಿಕಲಿ ಬೋನ್ ಏನಾದ್ರು ಡಿಫಾರ್ಮಿಟಿ ಆಗಿತ್ತು ಅಂದ್ರೆ ಎಸ್ಪೆಷಲಿ ಬೋನ್ ಕರ್ವೇಚರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದಾಗ ಅದೆಲ್ಲ ಅನಾಟಮಿಕಲ್ ಅಬ್ನಾರ್ಮಾಲಿಟೀಸ್ ಅಂತ ಹೇಳ್ತೀವಿ. ಆ ತರದ ಒಂದು ಫ್ಯಾಕ್ಟರ್ಸ್ ಇಂದನು ಬರ್ತಕ್ಕಂಥ ರಿಸ್ಕ್ ಇರುತ್ತೆ. ಇನ್ನು ಡಾಕ್ಟರ್ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಕೋಲಾರದಿಂದ ರಾಜಗೋಪಾಲ್ ಅಂತ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಆನಂದ್ ಇದ್ದಾರೆ. ಹಲೋ. ಹಲೋ ಹೇಳಿ ಸರ್, ಏನು ಸಮಸ್ಯೆ? ಕಾಲುಗಳು ಕುಂತ್ಕೊಂಡ್ರೆ ಹೇಳಕ್ಕಾಗಲ್ಲ ಸರ್ ನನಗೆ. ಓಕೆ. ರಾಜಗೋಪಾಲ್ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ. ಹಾಂ ಸರಿ. ಹಲೋ. ಹಾಂ ಹೇಳಿ ಸರ್, ಏನು ಸಮಸ್ಯೆ? ಕರೆ ಕಟ್ ಆಗಿದೆ ಡಾಕ್ಟರ್. ಈ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಈ ಆರ್ಥರೈಟಿಸ್ಗೆ ಕಾರಣ ಆಗುತ್ತಾ ಅಂತ ಕೇಳ್ತಾ ಇದ್ದೆ ನಾನು. ಮುಂದುವರಿಸಿ ಡಾಕ್ಟರ್. ಡೆಫಿನೆಟ್ಲಿ ಒಂದು ಹೆರಿಡಿಟರಿ ಫ್ಯಾಕ್ಟರ್ಸ್ ಅಥವಾ ಇನ್ ಫ್ಯಾಮಿಲಿ ಪಾಸಿಟಿವ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ, ಪೇರೆಂಟ್ಸ್ ಅಲ್ಲಿ ಸಿಬ್ಲಿಂಗ್ಸ್ ಅಲ್ಲಿ ಅಥವಾ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಇದ್ದಾಗ ಒಂದು ಆರ್ಥರೈಟಿಸ್ ಸಮಸ್ಯೆ, ಎಸ್ಪೆಷಲಿ ರೂಮಟಾಯ್ಡ್ ಆರ್ಥರೈಟಿಸ್ ಅನ್ನೋದಾಗಿರ್ಬೋದು ಅಥವಾ ಆಸ್ಟಿಯೋಆರ್ಥರೈಟಿಸ್ ಆಗಿರ್ಬೋದು, ಇದೆಲ್ಲ ಬರ್ತಕ್ಕಂಥ ಒಂದು ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಈಚ್ ವೆರೈಟಿ ಆಫ್ ಆರ್ಥರೈಟಿಸ್ಗೆ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ರಿಸ್ಕ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಜೊತೆಗೆ ಸಿಮ್ಟಮ್ಸ್ ಕೂಡ ಅಷ್ಟೇ, ಅಂದರೆ ಇನ್ಸಿಡೆನ್ಸ್ ಅನ್ನೋದು ಒಂದೊಂದು ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುವಂಥದ್ದಿರುತ್ತೆ. ರೂಮಟಾಯ್ಡ್ ಆರ್ಥರೈಟಿಸ್ ಮಿಡ್ಲ್ ಏಜಲ್ಲಿ ಬಂದರೆ ಆಸ್ಟಿಯೋಆರ್ಥರೈಟಿಸ್ ಓಲ್ಡ್ ಏಜಲ್ಲಿ ಎಸ್ಪೆಷಲಿ 40 ಇಯರ್ಸ್ ನಂತರ ಬರುವಂಥದ್ದು, ಈ ಥರ ಒಂದೊಂದು ಸ್ಪೆಸಿಫಿಕ್ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಡಾಕ್ಟರ್, ಇನ್ನೊಂದು ಈಗ ವೆರಿಕೋಸ್ ವೇನ್ಸ್ ಕೂಡ ಕಾರಣ ಆಗ್ಬೋದು ಅಥವಾ ಇಂಜುರಿ ಆಗಿದ್ರೆ ಅದು ಕೂಡ ಕಾರಣ ಆಗ್ಬೋದು ಅಂತ ಕೇಳ್ತಾ ಇದ್ದೆ ನಾನು. ಇದೇ ರೀತಿಯಾಗಿ ಮಾತನಾಡ್ಕೊಂಡು ಹೋಗೋದಾದ್ರೆ ಆರ್ಥರೈಟಿಸ್ಗೆ ಫ್ಯಾಮಿಲಿ ಹಿಸ್ಟ್ರಿ ಬಿಟ್ಟು ಈ ರೀತಿ ಕಾರಣಗಳು ಕೂಡ ಆಗುತ್ತೆ, ಈ ರೀತಿಯಿಂದನೂ ಕೂಡ ಆರ್ಥರೈಟಿಸ್ ಆಗುತ್ತೆ ಅನ್ನೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಒಂದಕ್ಕಿಂತ ಹೆಚ್ಚು ಬೇರೆ ಡಿಸೀಸ್ ಇತ್ತು ಅಂತಂದಾಗ ಡೆಫಿನೆಟ್ಲಿ ಏನಾಗುತ್ತೆ, ಸಿಮ್ಟಮ್ಸ್ ಬೇಗನೆ ಸಿವಿಯರ್ ಆಗ್ತಾ ಬರುತ್ತೆ. ಈಗ ಆಸ್ಟಿಯೋಆರ್ಥರೈಟಿಸ್ ಸಮಸ್ಯೆ ಇದೆ, ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಕೂಡ ಇದೆ ಅಂದಾಗ ಏನಾಗುತ್ತೆ, ತುಂಬ ಸಿವಿಯರ್ ಆಗಿ ಪೇಯ್ನ್ ಇಂಟೆನ್ಸ್ ಆಗ್ತಾ ಹೋಗುತ್ತೆ ಅಥವಾ ಈವನ್ ಕಾಂಪ್ಲಿಕೇಶನ್ಸ್ ಅಂತಕ್ಕೆ ತಲುಪ್ತಕ್ಕಂಥ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗ್ತಿದೆ, ಪ್ರೋಗ್ರೆಸ್ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ತಾ ಇದೆ ಅಂದಾಗ ನಿರ್ಲಕ್ಷ್ಯ ಮಾಡ್ದಲೆ ಅಥವಾ ಟೆಂಪ್ರರಿ ಮೆಡಿಸಿನ್ಸ್ ತಗೊಳ್ದಲೆ ಪ್ರಾಪರ್ ಒಂದು ಇಂಟರ್ನಲ್ ಮೆಡಿಕೇಶನ್ಸ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಇದಕ್ಕೆ ಮನೆ ಮದ್ದು ಅಂತ ಏನಾದರೂ ಇರುತ್ತಾ ಡಾಕ್ಟರ್? ನಾವು ಮನೆಯಲ್ಲೇ ಒಂದಷ್ಟು ಕ್ಯೂರ್ ಮಾಡ್ಕೊಳ್ತೀನಿ, ಸ್ಟಾರ್ಟಿಂಗ್ ಸ್ಟೇಜ್ ಇದೆ, ನಾನು ಮನೆಯಲ್ಲೇ ಕುತ್ಕೊಂಡು ಈ ರೀತಿ ಟ್ರೀಟ್ಮೆಂಟ್ ಮಾಡಿ ತಗೊಳ್ತೀನಿ ಅನ್ನೋದೇನಾದರೂ ಇರುತ್ತಾ ಹೇಗೆ ಅಂತ? ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಡೆಫಿನೆಟ್ಲಿ ಈಗ ಅಕ್ಯೂಟ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಸಡನ್ ಆಗಿ ಏನೋ ಪೇನ್ ಶುರುವಾಯಿತು, ಸೊ ರೆಸ್ಟ್ ತಗೊಂಡಾಗ ಕಡಿಮೆ ಆಗ್ಬೋದು ಅಥವಾ ಈಟ್ ಹಾಟ್ ಫರ್ಮೆಂಟೇಷನ್ ಬಿಸಿನೀರಿನ ಶಾಖ ಅಥವಾ ಆಗಿರ್ಬೋದು ಕೋಲ್ಡ್ ಕಂಪ್ರೆಸ್ ಆಗಿರ್ಬೋದು, ಇಂಥದ್ದೆಲ್ಲ ಟೆಂಪ್ರರಿ ಪೇಯ್ನ್ ರಿಲೀಫ್ ಆಗುತ್ತೆ. ಬಟ್ ಮತ್ತೆ ಮತ್ತೆ ಪೇಯ್ನ್ ಬರ್ತಾ ಇದೆ, ಮತ್ತೆ ಅದೇ ಜಾಯಿಂಟಲ್ಲೇ ಪೇಯ್ನ್ ಶುರುವಾಗ್ತಿದೆ ಅಂದಾಗ ಡೆಫಿನೆಟ್ಲಿ ಒಂದು ಪ್ರಾಪರ್ ಟೆಸ್ಟ್ ಒಳಪಡೋದು ಅಥವಾ ಒಂದು ಡಯಾಗ್ನೋಸಿಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾಯಿಲೆಯಿಂದ ಆಗ್ತಾ ಇದೆ ಅಥವಾ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ತಿಳ್ಕೊಂಡಲ್ಲಿ ಅದನ್ನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸೋದಕ್ಕೆ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಫೈನಲಿ ಮಾತನಾಡೋದಾದ್ರೆ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ ಡಾಕ್ಟರ್, ಈ ಆರ್ಥರೈಟಿಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಒಂದು ಆರ್ಥರೈಟಿಸ್ ಅನ್ನೋದು ಒಂದು ಕಾಮನೆಸ್ಟ್ ಟರ್ಮ್ ಆದರೂ ಕೂಡ ಭಾಳಷ್ಟು ಒಂದು ಡಿಫ್ರೆಂಟ್ ಸ್ಟೇಜಸ್ ನೋಡ್ತೀವಿ, ಡಿಫ್ರೆಂಟ್ ವೆರೈಟಿ ಆಫ್ ಆರ್ಥರೈಟಿಸ್ ನೋಡ್ತೀವಿ, ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಬರುತ್ತೆ, ಜೊತೆಗೆ ಡಿಫ್ರೆಂಟ್ ಪೀಪಲಲ್ಲಿ ಡಿಫ್ರೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಥವಾ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಒಂದು ಅಂಶಗಳನ್ನ ಐಡೆಂಟಿಫೈ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಟ್ರೀಟ್ಮೆಂಟ್ನ ನಾವು ಕೊಡ್ತಕ್ಕಂಥದ್ದು ಇರುತ್ತೆ, ಅದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಆ್ಯಂಡ್ ಆ್ಯಂಟಿಮೈಸ್ಮ್ಯಾಟಿಕ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಮೂಲಕ ಏನಾಗುತ್ತೆ, ಒಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿಸ್ ಇತ್ತು ಅಂದರೆ ಅದನ್ನು ಸರಿಪಡಿಸುವಂಥದ್ದು, ಜೊತೆಗೆ ಪ್ರಾಪರ್ ಮೆಡಿಕೇಷನ್ಸ್ ಕೊಡುವಂಥದ್ದು, ಅವರ ಒಂದು ಲೈಫ್ ಸ್ಟೈಲಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳಂಗಿದ್ರೆ ಅದನ್ನು ರೆಕಮೆಂಡ್ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಎಕ್ಸಸೈಸಸ್ ಏನಾದರೂ ರೆಕ್ವೈರ್ಮೆಂಟ್ ಇತ್ತು ಅಂದರೆ ಅದನ್ನು ರೆಕಮೆಂಡ್ ಮಾಡುವಂಥದ್ದು, ಡಯಟ್ ಚಾರ್ಟ್ಸ್ ಬೇಕು ಅಂದರೆ ಅದನ್ನು ಇದು ಮಾಡುವಂಥದ್ದು. ಸೊ ಅಂದರೆ ಇನ್ ಆಲ್ ಆಸ್ಪೆಕ್ಟ್ಸ್, ಯಾವ ಕಾರಣದಿಂದ ಬಂದಿದೆ, ರೂಟ್ ಕಾಸ್ ಏನಿದೆ, ಸೊ ಈ ಥರದ್ದೆಲ್ಲ ಒಂದು ಮೈನರ್ ಡೀಟೇಲ್ಸ್ ತೊಗೊಂಡು ಅದಕ್ಕೆ ಸೂಕ್ತವಾದಂಥ ಒಂದು ರೋಗ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಇರುತ್ತೆ, ಅದನ್ನ ನಾವು ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಒಂದು ಅಪ್ರೋಚಿಂದ ಸಮಸ್ಯೆನ ಒಂದು
ಕಂಪ್ಲೀಟ್ ಆಗಿ ಗುಣಪಡಿಸೋದಕ್ಕೆ ಹೋಮಿಯೋಪತಿ ಮೆಡಿಸಿನ್ಸ್, ಅದರಲ್ಲೂ ಕೂಡ ಹೋಮಿಕೇರ್ ಇಂಟರ್ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಥೆರಪಿ ಅಂತ ಹೇಳ್ತೀವಿ. ಸೊ ಅದರ ಮೂಲಕ ಆದಷ್ಟು ಬೇಗನೆ ಅದನ್ನ ಗುಣಪಡಿಸಬಹುದು. ಇನ್ನು ಟ್ರೀಟ್ಮೆಂಟ್ ವೈಸ್ ಹೋದಾಗ ಡಾಕ್ಟರ್, ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಸೊ ಇವ್ರಿಗೆ ಹೋದ ತಕ್ಷಣ ಬೇಗ ಕ್ಯೂರ್ ಆಗುತ್ತೆ ಆ ತರದ್ದು, ನಂತರ ಇವ್ರು ತುಂಬಾ ದಿನಗಳಾದ ನಂತರ ಬಂದಿದ್ದಾರೆ, ಸ್ವಲ್ಪ ಇನ್ನು ಟೈಮ್ ತಗೊಳ್ಳುತ್ತೆ, ಆ ತರ ಏನಾದರೂ ಇದೆಯಾ ಇದರಲ್ಲೂ ಕೂಡ? ಡೆಫಿನೆಟ್ಲಿ ಈಗ ಒಬ್ಬೊಬ್ಬರಲ್ಲಿ ಬೇಗನೆ ಅದು ಕಾಂಪ್ಲಿಕೇಶನ್ ಅಂತಕ್ಕೆ ತಲುಪುತ್ತೆ, ಒಬ್ಬೊಬ್ಬರಲ್ಲಿ ನಿಧಾನಕ್ಕೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಅಥವಾ ಒಬ್ಬೊಬ್ಬರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಸೊ ಆ ತರದ ಒಂದು ಅಂಶಗಳು ಒಂದು ಕಡೆ ಆದ್ರೆ ಪ್ಯಾಥಾಲಜಿಕಲ್ ಚೇಂಜಸ್ ಆಗಿಲ್ಲ ಅಂದಾಗ ಸಂಪೂರ್ಣವಾಗಿ ಅದನ್ನ ಬೇಗನೆ ಗುಣಪಡಿಸಬಹುದು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ಕೆಲವೊಬ್ಬರಲ್ಲಿ ಸ್ವಲ್ಪ ಡಿಲೇ ಆಗ್ಬಹುದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನಮ್ಮ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಪಬ್ಲಿಕ್ ಟಿವಿ ವೀಕ್ಷಕರಿಗೆ. ಧನ್ಯವಾದ ತಮಗೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಡಾಕ್ಟರ್ ಆನಂದ್ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿಯಾಗಿರುತ್ತೆ. ಡಾಕ್ಟರ್ ಆನಂದ್ ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ಹಾಸನ, ಬೀದರ್ನಲ್ಲಿ ಇವರ ಶಾಖೆಗಳಿರುತ್ತೆ. ಇನ್ನು ಫೋನ್ ನಂಬರ್ ಈ ರೀತಿಯಾಗಿದೆ, 9550000133. ಮತ್ತೊಂದು ನಂಬರ್ 1800108112. ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.